ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ಎಲೆಕೋಸ್ ಇರುತ್ತಲ್ಲ ಎಲೆಕೋಸನ್ನ ಬಳಸ್ಕೊಂಡು ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ತುಂಬ ಈಸಿ ಇದು ಸಾಂಬಾರು ಮಾಡೋದು ನೀವು ವೀಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಮತ್ತು ನೀವು ಹೊಸ್ದಾಗಿ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ತುಂಬ ಸಖತ್ತಾಗಿರುತ್ತೆ ಅನ್ನ ತುಪ್ಪ ಜೊತೆ ತಿನ್ನೋದಕ್ಕೆ ಸಾಂಬಾರು ಫಸ್ಟು ನಾನಿಲ್ಲಿ ಒಂದು ಹಂಡ್ರೆಡ್ ಗ್ರಾಮಷ್ಟು ಬೇಳೆನ ನೀರಲ್ಲಿ ನೀಟಾಗಿ ತೊಳೆದಿಟ್ಟಿದ್ದೀನಿ ತೊಗರಿ ಬೇಳೆ ಅದು ನೋಡಿ ಎಲೆಕೋಸು ಇರುತ್ತಲ್ಲ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ನಾನು ಎಲೆ ಕೋ ಎಲೆಕೋಸನ್ನು ಒಂದು ನಾಲ್ಕು ಟೊಮೊಟೊ ಚಿಕ್ಕ ಚಿಕ್ಕದು ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಇದಿಷ್ಟು ಕುಕ್ಕರ್ಗೆ ಹಾಕಿ ಇದಕ್ಕಿವಾಗ ಒಂದು ಸ್ವಲ್ಪ ಅರಶಿನದ ಪುಡಿ ಹಾಕಬೇಕು ನಾವು ಒಂದು ಕಾಲು ಸ್ಪೂನಷ್ಟು ಇದೆ ಅರ್ಶಿಣದ ಪುಡಿ ಮತ್ತು ಇದಕ್ಕೆ ನೀರು ಒಂದು ಲೀಟ್ರಷ್ಟು ಹಾಕಿ ಸಾಕಾಗತ್ತೆ ಸಾಂಬಾರೆಲ್ಲ ಇದು ಸ್ವಲ್ಪ ನೀರಿರುತ್ತಲ್ಲ ಅದಕ್ಕೆ ಒಂದು ಲೀಟ್ರಷ್ಟು ನೀರನ್ನು ಸೇರಿಸಿದ್ದೀನಿ ನಾನು ಇವಾಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಷಲ್ ಮಾಡಿಸ್ಕೊಳ್ಳಿ ಮೂರು ಅಥವಾ ನಾಲ್ಕು ಬೇಳೆ ನಿಮ್ಮನೆಯಲ್ಲಿ ಬೇಯುತ್ತಲ್ಲ ಆ ಥರ ಬೇಳೆ ಫುಲ್ ಮೆತ್ತಗೆ ಬೇಯಬೇಕು ಆ ಥರ ವಿಷಲ್ ಮಾಡಿಸ್ಕೊಳ್ಳಿ ಮಸಾಲ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಹಸಿ ಕೊಬ್ಬರಿ ಇರುತ್ತಲ್ಲ ಅದೊಂದು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ಪೀಸ್ ಇದೆ ಇದು ಈರುಳ್ಳಿ ಉದ್ದದ್ದು ಕಟ್ ಮಾಡಿರೋದು ಒಂದು ನಾಲ್ಕು ಪೀಸ್ ಇದೆ ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವಿನೆಲೆ ಹಾಕ್ತಾಯಿದ್ದೀನಿ ಒಂದು ಹತ್ತಿದೆ ಅಷ್ಟೇ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಇದಿಷ್ಟನ್ನು ನಾವು ಮಿಕ್ಸಿ ಮಾಡ್ಕೋಬೇಕು ಫಸ್ಟು ತರತರಿಯಾಗಿ ಕೊಬ್ಬರಿ ಇರುತ್ತಲ್ಲ ಪೀಸಸ್ ಇರುತ್ತಲ್ಲ ಅದು ಫಸ್ಟ್ ಸಣ್ಣ ಆಗಲಿ ಅಂಥೇಳಿ ನಾನು ಪಲ್ಸಲ್ಲಿ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ನೋಡಿ ಇವಾಗ ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಚ್ಚಿ ಖಾರದ ಪುಡಿ ಖಾರ ನೋಡಿ ಹಾಕಿ ನಾನು ಎರಡು ಸ್ಪೂನ್ ಇದ್ದೀನಿ ಖಾರ ಕಡಿಮೆ ಇದ್ದರೆ ಜಾಸ್ತಿ ಹಾಕಿ ಖಾರ ಜಾಸ್ತಿ ಇದ್ದರೆ ಕಡಿಮೆ ಹಾಕಿ ಖಾರದ ಪುಡಿನ ನೋಡಿ ಸಾಂಬಾರು ಪುಡಿ ಇರುತ್ತಲ್ಲ ಒಂದು ಸ್ಪೂನ್ ಹಾಕಿದ್ದೀನಿ ನಾನು ಮತ್ತು ಇದನ್ನು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಒಂದು ಮೂರು ನಾಲ್ಕು ಸ್ಪೂನಷ್ಟು ನೀರು ಸೇರಿಸಿ ಮತ್ತು ನೋಡಿ ಗ್ರೈಂಡ್ ಮಾಡ್ಕೊಂಡು ನಾನು ಪೇಸ್ಟ್ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಸಣ್ಣಗೆ ರುಬ್ಕೊಂಡ್ ಇವಾಗ ಇವಾಗ ಕುಕ್ಕರು ತಣ್ಣಗಾಗಿದೆ ನಮ್ಮದು ಕುಕ್ಕರ್ ತಣ್ಣಗಾದ ತಣ್ಣಗಾದಮೇಲೆ ವಿಷಲೆಲ್ಲ ಹೋದ್ಮೇಲೆ ತೆಗಿಬೇಕು ನೀವು ಇದನ್ನು ನೋಡಿ ಬೇಳೆ ಕೋಸು ಟೊಮೊಟೊ ಎಲ್ಲ ಬೆಂದಿದೆ ನಾನು ಏನು ಜಾಸ್ತಿ ಐಟಮ್ ಹಾಕಿಲ್ಲ ಇದಕ್ಕೆ ಬರೀ ಬೇಳೆ ಟೊಮೊಟೊ ತೊಗರಿ ಬೇಳೆ ನಾಲ್ಕು ಟೊಮೊಟೊ ಮತ್ತು ಎಲೆಕೋಸು ಹಾಕಿರೋದು ಅಷ್ಟೇ ಬೇಳೆ ಎಲ್ಲ ಮ್ಯಾಶ್ ಆಗೋ ಥರ ಮಸ್ಕೊಳ್ಳಿ ಇದನ್ನು ಅದಾದಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ ಅದನ್ನು ಹಾಕಬೇಕು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸಿ ಇದಕ್ಕೆ ನಾನು ಜಾರು ಇರುತ್ತಲ್ಲ ಅದ್ರದ್ದು ಒಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಇವಾಗ ಮತ್ತು ಇನ್ನೊಂದು ಲೀಟ್ರಷ್ಟು ನೀರನ್ನು ಆ್ಯಡ್ ಮಾಡ್ತೀನಿ ಇದಕ್ಕೆ ಇದು ನೀವು ಇಡ್ಲಿ ಜೊತೆ ಸರ್ವ್ ಮಾಡ್ಬೋದು ಸಾಂಬಾರು ಚೆನ್ನಾಗಿರುತ್ತೆ ಮತ್ತು ರೈಸು ಮುದ್ದೆ ಎಲ್ಲದಕ್ಕೂ ನೀವು ಊಟ ಮಾಡ್ಬೋದು ಕೋಸ್ ಸಾಂಬಾರನ್ನು ನೀವು ಒಂದು ಸಲ ಈ ಸಾಂಬಾರನ್ನ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ತುಂಬ ಈಸಿ ಇದು ಮತ್ತು ಅಷ್ಟೇ ಬೇಗ ಆಗುತ್ತೆ ಅಷ್ಟೇ ಹೆಲ್ದಿ ಕೂಡ ಸಾಂಬಾರಿದು ನೋಡಿ ಇವಾಗ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನಾನು ಇಷ್ಟು ನೀರಾದರೆ ಸಾಕು ಸಾಂಬಾರು ನಿಮಗೆ ಇನ್ನೊಂದು ಸ್ವಲ್ಪ ನೀರು ಬೇಕಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು ನೀವು ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ದೊಡ್ಡ ಉಪ್ಪು ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ನೋಡಿ ಹಾಕಿ ನೀವು ಸಣ್ಣ ಉಪ್ಪು ಹಾಕೋದಾದ್ರೆ ಒಂದು ಎರಡು ಸ್ಪೂನಷ್ಟು ಹಾಕಿ ನಾನು ದೊಡ್ಡ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ಸಾಂಬಾರು ಒಂದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಕುದಿಸಿ ಸಾಂಬಾರನ್ನು ನೋಡಿ ಇವಾಗ ಗ್ಯಾಸ್ ಹಚ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ನಾನು ಟೇಸ್ಟ್ ಚೆಕ್ ಮಾಡಿ ನೋಡಿದೆ ಒಂದು ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಅದಕ್ಕೆ ಮತ್ತೆ ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನೀವು ಬೇಕಾದರೆ ಒಂದು ಸಲ ಚೆಕ್ ಮಾಡಿ ಉಪ್ಪು ಖಾರ ಏನಾದ್ರು ಕಡಿಮೆ ಅನಿಸಿದ್ರೆ ಮತ್ತೆ ಆ್ಯಡ್ ಮಾಡ್ಕೋಬೋದು ನೋಡಿ ಇದು ಇವಾಗ ಕುದಿಯೋದಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಕುದಿಲಿ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಸರ್ವ್ ಮಾಡಿ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಈ ಸಾಂಬಾರನ್ನು ನೋಡಿ ಕುದೀತಾ ಇದೆ ಇದು ಆಗಿದೆ ಸಾಂಬಾರು ಇದಕ್ಕೆ ಒಗ್ಗರಣೆ ಕೊಡಬೇಕಲ್ಲ ನಾವು ಲೈಟಾಗಿ ಒಂದು ಒಗ್ಗರಣೆ ಕೊಡೋಣ ಒಗ್ಗರಣೆನೇ ಮೇನು ಇಲ್ಲಿ ನೋಡಿ ಒಗ್ಗರಣೆಗೆ ಒಗ್ಗರಣೆ ಇಟ್ಬಿಟ್ಟು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಫಸ್ಟ್ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನು ಜಜ್ಜಿಟ್ಕೊಂಡಿರ್ತೀವಲ್ಲ ಅದು ಅದಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕಿ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಸಿಡಿದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಒಂದು ಕಾಲು ಕಾಲು ಸ್ಪೂನ್ ಹಾಕಿ ಸಾಕು ಮತ್ತು ಕರ್ಬೇವು ಒಂದು ಹತ್ತೆಲೆ ಇದೆ ಕರ್ಬೇವು ಹಾಕ್ತಾಯಿದ್ದೀನಿ ಹಿಂಗಿರುತ್ತಲ್ಲ ಹಿಂಗನ್ನು ಹಾಕಬೇಕು ನಾವು ಹಿಂಗು ನೋಡಿ ಹಾಕಿ ಆಪ್ಷನಲ್ಲು ಬೇಕೆಂದರೆ ಹಾಕ್ಬೋದು ಹಿಂಗೆ ಹಾಕಿದ್ರೆ ಸಾಂಬಾರ್ದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಘಮ ಘಮ ಅಂತ ಇರುತ್ತೆ ಸಾಂಬಾರು ನೋಡಿ ಈ ಥರ ಬಿಸಿ ಇದ್ದಾಗೇ ಸಾಂಬಾರಿಗೆ ಒಗ್ಗರಣೆ ಹಾಕಿ ಹಾಕಿರ್ತೀವಲ್ಲ ಅದನ್ನು ಹಾಕ್ಬಿಡ್ಬೇಕು ಇದಕ್ಕೆ ಹಾಕ್ಬಿಟ್ಟು ತಕ್ಷಣವೇ ಲಿಡ್ ಕ್ಲೋಸ್ ಮಾಡಿಬಿಡಿ ಆವಾಗ ಒಗ್ಗರಣೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಸಾಂಬಾರಿಗೆ ಆಮೇಲೆ ನೀವು ಸರ್ವ್ ಮಾಡ್ತಿರ್ಬೇಕಾದ್ರೆ ತೆಗೆದು ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಉಪ್ಪಿನಕಾಯಿ ಮತ್ತು ಮೊಸರುಕಾಯಿ ಜೊತೆ ಈ ಬಿಸಿ ಬಿಸಿ ಸಾಂಬಾರನ್ನ ತುಪ್ಪ ಹಾಕಿ ಸರ್ವ್ ಮಾಡಿ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಈ ಸಾಂಬಾರನ್ನ ನೀವು ಒಂದು ಸಲ ಟ್ರೈ ಮಾಡಿ ರೆಸಿಪಿನ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು